ಎಲ್ಲರಿಗಿಂತ ಮೊದಲು ಇದನ್ನ ಯಾರು ನೋಡಿದ್ದು ಸರ್ ಅಪಾರ್ಟ್ಮೆಂಟ್ ಅಲ್ಲಿ ಪೇಪರ್ ಆಗಿ ಬರ್ತಾ ಇದೆ ಏನೋ ಅಡ್ವರ್ಟೈಸ್ ಸರ್ ಬಂದಿ ಇಲ್ಲಿ ನೋಡಿದೆ ಸರ್ ಈ ವ್ಯಕ್ತಿ ಈ ತರ ಆಗಿತ್ತು ಸರ್ ಅದು ಬೆಳಗ್ಗೆ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೆ ಹುಡುಗ ಏನೋ ನೋಡ್ತಾ ಇದ್ದ ನಾನು ಏನಾಗಿದೆ ಅಂತ ಬಂದು ನೋಡಿದ್ರೆ ಹಾಗಾಗಿದೆ ಹೇಳಿ ದಾರಿ ಬಿಡಿ ಸರ್ ಡೋರ್ ಓಪನ್ ಆಗ್ತಾ ಇಲ್ಲ ಒಳಗಡೆನೇ ಲಾಕ್ ಆಗಿದೆ ಹೇಗಾದರೂ ಮಾಡಿ ಡೋರ್ ನ ಓಪನ್ ಮಾಡಿ ಸರಿ ಸರ್ इधर मेले गोपाल प्रॉविजन अंत बरदे बहुश इत कारलीगार योगेश कोले बड़स्क बाड़ी ना मदद पोस्टमार्टम कल सरी सर इवन हेसरु योगीश अंत वयस्स 24 वर्ष मैसूरिनवनु इदवन पान कार्ड इदवन डीएल इदवन मोबाइल सर लॉक आगिदे ओपन आगता इल्ल पासवर्ड गोत्तिल्ले ओपन माडक आगल्ल सर सर ई कारल्लि इरोनु ई अपार्टमेंट अल्ल अंते सर ई अपार्टमेंट नवरु यारु इवन नोडिल्ल अंते सर ई कारल्लि अड्रेस इदे वेरिफाई माडि यस सर गाड़ी नंबर नोड़े बैंगलूर रिजिस्ट्रेशन आगे हाँ सर लाइसेंस अड्रेस नोड़े मैसूर नहीं कल मैसूर एला स्टेशन इनफार्मेशन को सरी सर अटापी मेल नोड़े इवन उसी कटि सत्ताने अन्सते इवन कुे रीति मार्क डॉक्टर इवन मुख के प्लास्टिक ओर सत्ती उसी कटि सत्ती डीटेल पोस्टमार्टम ಮಾಡಬೇಕಾಗುತ್ತೆ ಈ ಹುಡುಗನ ನೋಡಿದಿರಾ ನೋಡಿದೀನಿ ಸರ್ ಹೇಗೆ ಗೊತ್ತು ಇಲ್ಲಿ ಬರ್ತಾ ಇದ್ದಾರೆ ಸರ್ ಇವನ ಹೆಸರು ಏನು ಅಂತ ಗೊತ್ತಾ ಏನು ಅಷ್ಟು ಗೊತ್ತಿಲ್ಲ ಸರ್ ಯೋಗೀಶ್ ಅಂತ ಇರಬಹುದಾ ಇರಬಹುದು ಸರ್ ಇವನ ಎಲ್ಲಿ ವಾಸವಾಗಿದ್ದಾನೆ ಅಂತ ಏನಾದರೂ ಗೊತ್ತಾ ಇಲ್ಲಿ ಅಪಾರ್ಟ್ಮೆಂಟ್ ಸರ್ 205 ಹೌದು ಸರ್ ಓಕೆ ಥ್ಯಾಂಕ್ ಯು ಏನೇ ಕ್ಲೂ ಸರ್ ನೋ ಸರ್ ಈ ಮರ್ಡರ್ ಯಾಕೆ ನಡೆದಿದೆ ಅಂತಾನೆ ಯಾವುದು ಕ್ಲೂ ಸಿಕ್ತಿಲ್ಲ ಸರ್ ಮೇಲ್ನೋಟಕ್ಕೆ ನೋಡಿದ್ರೆ ಯಾರು ಇವನನ್ನ ಉಸಿರು ಕಟ್ಟಿಸಿ ಸಾಯಿಸಿದ್ದಾರೆ ಅನ್ಸುತ್ತೆ ಯಾರು ಕೊಲೆ ಮಾಡಿರಬಹುದು ಒಂದು ಮಿನಿಟ್ ಓಕೆ ಸರ್ ಹೇಳಿ ಸರ್ ಯೋಗೀಶ್ ಮನೆ ಅಡ್ರೆಸ್ ಸಿಕ್ಕಿದೆ ಸರ್ ಕೆಪಿ ನಗರ 5th ಫೇಸ್ ಅಲ್ಲಿ ಇರೋ महालक्ष्मी अपार्टमेंट सर गुड इमीडियट अलग हम डीटेल कलेक्ट मे ओके सर योगीश मन हाउ मन या सर निजवा
ನಿಜವಾಗ್ಲೂ ಇದ್ದಾರೆ ಯಾಕೆ ಕೇಳ್ತಿದ್ದೀರಾ ಎಲ್ಲಿದ್ದಾರೆ ರೂಮ್ ನಲ್ಲಿ ಇರಬೇಕು ಒಂದು ನಿಮಿಷ ಕರೀತೀರಾ ಯೋಗಿ 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 ಸರ್ ಅದು ಅವರು ಇಲ್ವಾ ಇಲ್ಲ ಸರ್ ಎಲ್ಲಿ ಹೋಗಿದ್ದಾರೆ ಮೋಸ್ಟ್ಲಿ ಹೊರಗಡೆ ಎಲ್ಲ ಹೋಗಿರಬಹುದು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ವಾ ನಿಮಗೆ ಗೊತ್ತಿಲ್ಲ ಸರ್ ಇವರೇ ತಾನೆ ಹೌದು ಸರ್ ಏನಾಯ್ತು ಇವರು ಕೊಲೆಯಾಗಿದ್ದಾರೆ ವಾಟ್ ಇದ್ದಕ್ಕಿದ್ದ ಹಾಗೆ ಬೆಳಗಿನ ಜಾವದಲ್ಲಿ ಯೋಗೀಶ್ ಅನ್ನೋ ಯುವಕ ಶವವಾಗಿ ಪತ್ತೆ ಆಗ್ತಾನೆ ಆತನ ಡ್ರೈವಿಂಗ್ ಲೈಸೆನ್ಸ್ ನಿಂದ ಆತನ ಗುರುತು ಪತ್ತೆ ಹಚ್ಚಿದ ಪೊಲೀಸರು ಅವನ ಹತ್ರ ಇದ್ದ ಪಸ್ ಮತ್ತು ಮೊಬೈಲ್ ನೋಡಿ ಇದು ಹಣಕ್ಕೋಸ್ಕರ ನಡೆದಿರೋ ಕೊಲೆ ಅಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಆತನ ವಿಳಾಸ ಪತ್ತೆ ಹಚ್ಚಿದ ಪೊಲೀಸರು ಅವನ ಜೊತೆ ವಾಸವಾಗಿದ್ದ ರಾಜೇಶ್ ಅನ್ನೋ ಹುಡುಗನ ವಿಚಾರಣೆಗೆ ಒಳಪಡಿಸುತ್ತಾರೆ ಅಲ್ಲಿ ಇದು ಯಾವುದೋ ಹುಡುಗಿಗೋಸ್ಕರ ನಡೆದಿರೋ ಕೊಲೆ ಇರಬಹುದು ಅನ್ನೋ ಅನುಮಾನನೂ ಮೂಡುತ್ತೆ ಯೋಗೀಶ್ವರ್ ಮನೆ ಇದೆನಾ ಹೌದು ಯಾಕೆ ಇವತ್ ಬೆಳಗ್ಗೆ ಯೋಗೀಶ್ವರ್ ಕೊಲೆ ಆಗಿದೆ ಬೆಂಗಳೂರು ಸ್ಟೇಷನ್ ಇಂದ ಫೋನ್ ಬಂದಿತ್ತು ಯೋಗಿನು ನನಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವನು ಒಂದು ಹೆಸರಾಂತ ಕಂಪನಿಲಿ ವರ್ಕ್ ಮಾಡ್ತಿದ್ದ ಹಾಗೆ ನಾವಿಬ್ರು ಒಟ್ಟಿಗೆ ಫ್ಲಾಟ್ ಶೇರ್ ಮಾಡ್ಕೊಂಡಿದ್ವಿ ಅಷ್ಟೇ ಸರ್ ಸರ್ ಈ ಲ್ಯಾಪ್ಟಾಪ್ ಸಿಕ್ಕಿದೆ ತಗೋ ಇದನ್ನು ಓಪನ್ ಮಾಡು ಪಾಸ್ವರ್ಡ್ ಕೇಳ್ತೀಯ ಸರ್ ನನಗೆ ಗೊತ್ತಿಲ್ಲ ಕೊಡು ನಮ್ಮ ಟೆಕ್ನಿಕಲ್ ಟೀಮ್ ಕೊಡ್ರಿ ಎಸ್ ಸರ್ ಸರ್ ನಾನು ತುಂಬ ಕನ್ಫ್ಯೂಸ್ ಆಗ್ತಿದೆ ಸರ್ ರಾತ್ರಿ ನಾನು ಅವನು ಸುಮಾರು ಹೊತ್ತು ಮಾತಾಡಿದ್ವಿ ಒಂದೂವರೆ ರಾತ್ರಿ ತನಕ ಅವ್ನು ರೂಮಲ್ಲೇ ಇದ್ದ ಅವ್ನು ಯಾವಾಗ ಎದ್ದೋದ ಅಂತ ನನಗೆ ಗೊತ್ತಿಲ್ಲ ಸರ್ ಆದರೆ ಈ ಮರ್ಡರ್ ಹೇಗಾಯ್ತು ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಸರ್ ಅದನ್ನ ಕಂಡು ಹಿಡಿಯೋಕೆ ನಾನು ಇಲ್ಲಿಗೆ ಬಂದಿರೋದು ರಾತ್ರಿ ಅವನು ಮನೆಯಿಂದ ಹೊರಗೋಗೋದನ್ನ ನೀನು ನೋಡ್ಲಿಲ್ವಾ ಇಲ್ಲ ಸರ್ ನಾನು ನನ್ನ ರೂಮಲ್ಲಿದ್ದೆ ಸುಮಾರು ಹನ್ನೆರಡೂವರೆ ರಾತ್ರಿಯಲ್ಲಿ ಅವನು ಅವನ ಕಸಿನ್ ಮನೆಯಿಂದ ಬಂದ ಆಮೇಲೆ ನಾನು ಅವನು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡಿದ್ವಿ ಸಾಕಾಗ್ಬಿಟ್ಟಿದೆ ಮಗ ತುಂಬ ಹಿಂಸೆ ಆಗ್ತಿದೆ ಏನಾದರೂ ಚೇಂಜ್ ಬೇಕು ನೆಮ್ಮದಿ ಬೇಕು ಅನಿಸ್ತಿದೆ ಅಂದರೆ ಜಾಬ್ ಬಿಡೋ ಪ್ಲ್ಯಾನಲ್ಲಿ ಇದೆಯಾ ಯೋಚನೆ ಏನೋ ಇದೆ ಆದರೆ ಇನ್ನೂ ಕ್ಲಿಯರ್ ಇಲ್ಲ ಆ್ಯಕ್ಚುಲಿ ವಾಟ್ಸ್ ಯುವರ್ ಪ್ರಾಬ್ಲಮ್ ವಾಟ್ ಯು ವಾಂಟ್ ಮ್ಯಾನ್ ಲೈಫ್ ಇಷ್ಟೇ ಅನಿಸ್ತಿದೆ ಮಗ ಕೆಲವು ಸಲ ನಾವೆಷ್ಟೇ ಅಂದ್ಕೊಂಡ್ರು ನಾವೆಷ್ಟೇ ಕಷ್ಟಪಟ್ಟು ನಾವು ಅಂದ್ಕೊಂಡಿದ್ದು ಸಿಗಲ್ಲ ಸಿಕ್ಕಿದ್ರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ ಯಾಕೆ ಏನೋ ಅನ್ನೋ ಪ್ರಶ್ನೆಗಳು ಟೋಟಲಿ ಟೋಟಲಿ ಕನ್ಫ್ಯೂಸ್ಡ್ ಮಗ ಮಿಕ್ಕಿ ಕೀರ್ತಿ ಕಾಲ್ ಮಾಡ್ತಾಳ್ಕೋ ಈ ವಿಷಯನ ಬೆಳಗ್ಗೆ ಮಾತಾಡೋಣ ಹ್ಞೂ ಗುಡ್ ನೈಟ್ ಟೇಕ್ ಕೇರ್ ಅಷ್ಟರಲ್ಲಿ ನನ್ನ ಗರ್ಲ್ಫ್ರೆಂಡ್ ಕೀರ್ತಿದ್ ಕಾಲ್ ಬಂತು ನನಗೆ ನಾನು ಅವಳ ಹತ್ರ ಮಾತಾಡ್ಕೊಂಡು ಹಾಗೆ ನನ್ನ ರೂಮ್ಗೆ ಹೋದೆ ಸರ್ ಸುಮಾರು ಒಂದು ಅರ್ಧ ಗಂಟೆ ನಾನು ಅವಳು ಮಾತಾಡಿರ್ಬೋದು ನನಗೂ ಹಾಗೆ ನಿದ್ದೆ ಬಂತು ನಾನು ಮಲ್ಕೊಂಬಿಟ್ಟೆ ಇವನು ಯಾವ ಟೈಮಲ್ಲಿ ಮನೆಯಿಂದ ಹೊರಗಡೆ ಹೋದ ಅವನಿಗೆಲ್ಲ ಹೇಗಾಯಿತು ಅದೇನು ನನಗೆ ಗೊತ್ತಿಲ್ಲ ಸರ್ ಇವನು ಯಾವುದಾದ್ರೂ ವಿಷಯದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದ ಹಾಗೆಲ್ಲ ಏನೂ ಇಲ್ಲ ಸರ್ ಅವನು ಅವನ ಕೆರಿಯರು ಅವನ ಫ್ಯೂಚರ್ ಬಗ್ಗೆ ಸೀರಿಯಸ್ ಆಗಿರ್ತಿದ್ದ ಅಷ್ಟೇ ಸರ್ ಅವನ ಫೋನ್ ನಂಬರ್ ಕೊಡು ಅವನ ಫೋನ್ ಲಾಕ್ ಆಗಿದೆ ಸರಿ ಸರ್ ನನ್ನ ಮಗನ ಯಾರು ಕೊಲೆ ಮಾಡಿದ್ದಾರೆ ಅವನೇನ್ ಅನ್ಯಾಯ ಮಾಡಿದ್ದ ಸಮಾಧಾನ ಮಾಡ್ಕೊ
ದೇವರಿಗೆ ನನ್ನ ಮೇಲೆ ಕರುಣೆ ಇಲ್ಲ ಅಂತ ಕಾಣಿಸ್ತದೆ, ಅದಕ್ಕೆ ಹಿಂಗೆಲ್ಲ ಮಾಡಿದಾನೆ. ಅಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲದೆ ಅನಾಥ ಶಿವಾಗಿ ಬಿದ್ದಿದ್ದಾನಲ್ರಿ, ಇದನ್ನೆಲ್ಲ ನೋಡ್ಬೇಕು ಅಂತಾನೆ ನಾನು ಬದುಕಿದ್ದೀನ. ನೋಡ್ಕೊಳಕ್ಕೆ ಚಂದನ್ ಹೇಳಿದೀನಿ, ಅವನು ನೋಡ್ಕೊಳ್ತಾನೆ. ನಿನ್ನೆ ರಾತ್ರಿ ಅವನ ಮನೆಯಲ್ಲೇ ಊಟ ಮಾಡಿದಂತೆ, ಇವಾಗ ನೋಡಿದ್ರೆ. ಚಂದನ್, ಯೋಗೇಶ್ ನಿನ್ನ ಹತ್ರ ಏನಾದ್ರೂ ಹೇಳಿದ್ದೇನಪ್ಪ? ಇಲ್ಲ ಅಪ್ಪ, ನನಗೇನು ಹೇಳಿಲ್ಲ. ನಾವಿಬ್ರು ತುಂಬಾ ಹೊತ್ತು ಮಾತಾಡ್ತಾ ಇದ್ವಿ, ಆದ್ರೆ ನನಗೊಂಚೂರು ಡೌಟೇ ಬರಲಿಲ್ಲ ಅವನ ಈ ತರ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ. ಊಟ ಮಾಡುವಾಗ್ಲೂ ಅವನು ಆರಾಮವಾಗೇ ಇದ್ದ, ಯಾರಾದ್ರೂ ದ್ವೇಷಕ್ಕಾಗ ಅವನ್ನ ಕೊಲೆ ಮಾಡ್ತಾರೆ ಅನ್ನೋ ಯಾವ ಭಯನೂ ಅವನ ಮುಖದಲ್ಲಿ ಇರಲಿಲ್ಲ. ಚಂದನ್, ನಿನಗ್ ತಿಳಿದಿರೋ ಹಾಗೆ ಅವನಿಗೆ ಯಾರ ಮೇಲೆ ಆದ್ರೂ ದ್ವೇಷ ಇತ್ತಿರಪ್ಪ? ಆ ತರ ಏನಿಲ್ಲಪ್ಪ, ನನ್ಗಿನ್ನೂ ಈ ವಿಷಯನ ನಂಬೋಕೆ ಆಗ್ತಿಲ್ಲ. ಶತ್ರುಗಳೇನಾದ್ರೂ ಇದ್ರ? ಯಾರೂ ಇಲ್ಲ. ಸರ್, ಯೋಗೇಶ್ ಮೊಬೈಲ್ ನಂಬರ್ ಸಿಕ್ಕಿದೆ ಸರ್, ಕಾಲ್ ರೆಕಾರ್ಡ್ಸ್ಗೆ ರಿಕ್ವೆಸ್ಟ್ ಕಳಿಸಿದ್ದೀನಿ ಸರ್. ಗುಡ್. ಅವನ ತಂದೆ ತಾಯಿ? ಅವರು ಮೈಸೂರಿಂದ ಬರ್ತಿದ್ದಾರೆ ಸರ್, ಸಂಜೆಷ್ಟ್ರಲ್ಲಿ ಬರ್ಬೋದು. ಹಾಗೆಯೇ ಯೋಗೀಶ್ ಕಸಿನ್ನು ಚಂದನ್ ಮತ್ತು ಅವ್ರ ತಂದೆ ತಾಯಿ ಕೂಡ ಬರ್ತಿದ್ದಾರೆ. ನಿನ್ನೆ ರಾತ್ರಿ ಯೋಗೀಶು ಅವ್ರ ಮೇಲೆ ಇದ್ದ. ಈ ಕಾರು ಯಾರ ಹೆಸರಲ್ಲಿದೆ? ಯೋಗೀಶ್ ಹೆಸರಲ್ಲಿದೆ ಅಂತ RTO ಇನ್ಫಾರ್ಮೇಶನ್ ಬಂದಿದೆ ಸರ್. ಕಾರ್ನ ಯಾವ ವಿಂಡೋ ಆಗಲಿ ಡೋರ್ ಆಗಲಿ ಓಪನ್ ಆಗಿಲ್ಲ, ಕಾರ್ ಕಿನ್ನು ಒಳಗಡೆನೇ ಇದೆ ಸರ್. ಹಾಗಾದರೆ ಇದು ಲೂಟಿ ಮಾಡೋಕೆ ಮಾಡಿರೋ ಕೊಲೆ ಅಲ್ಲ ಸರ್? ಎಸ್, ಆದರೆ ಅವನ ಕಾಲನ್ನು ಟೇಪಿಂದ ಸುತ್ತಿದ್ದಾರೆ, ಕೈಯನ್ನು ಸೀಟ್ ಬೆಲ್ಟಿಂದ ಕಟ್ಟಾಕಿದ್ದಾರೆ, ಯಾವುದೇ ಗುರುತು ಬಿಟ್ಟಿಲ್ಲ. ನನಗನ್ಸುತ್ತೆ ಈ ಯೋಗೇಶನ್ನ ಎಲ್ಲೋ ಕೊಲೆ ಮಾಡಿ ಕಾರಲ್ಲಿ ತಂದಿಟ್ಟಿದ್ದಾರೆ. ಏನೇ ಆದರೂ ಆ ಕೊಲೆಗಾರ ಬುದ್ಧಿವಂತ, ಚೆನ್ನಾಗಿ ಬುದ್ಧಿ ಓಡಿಸಿ ಕೆಲಸ ಮಾಡಿದ್ದಾರೆ, ಯಾವುದೇ ಗುರುತು ಬಿಟ್ಟಿಲ್ಲ. ಸರ್, ರಾಜೇಶ್ ಯೋಗೇಶನ್ ಫ್ರೆಂಡು, ಅವನ ಜೊತೆನೇ ಯೋಗೇಶ್ ಕೊನೆದಾಗ ಮಾತಾಡಿದ್ದು ಮತ್ತು ಮೀಟ್ ಮಾಡಿದ್ದು. ನೀವು ಹೇಳಿದಾಗೆ ಅವನು ತುಂಬ ಹೊತ್ತು ಅವನ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದ. ಅಲ್ಲ, ಹೌದು ಸರ್, ಅವಳ ಹೆಸರು ಕೀರ್ತಿ. ನೀವೊಂದು ಕೆಲಸ ಮಾಡಿ, ಆ ರಾಜೇಶ ಎಲ್ಲಿದ್ದಾನೆ ಅವನು ಪೂರ್ತಿ ಜಾತ್ರೆ ನನಗೆ ಆದಷ್ಟು ಬೇಗ ತೊಗೊಂಡು ಬನ್ನಿ. ಎಸ್ ಸರ್. ಸರ್, ರಾತ್ರಿ ನಾವು ಇವನ ಜೊತೆನೇ ಡಿನ್ನರ್ ಮಾಡಿದ್ವಿ, ಆದರೆ ಅವಾಗ ಏನಾದರೂ ಹೇಳಿದ್ನ? ಐ ಮೀನ್, ತನಗೇನಾದರೂ ಸಮಸ್ಯೆ ಇದೆ ಅಥವಾ ಬೇರೆ ಏನಾದರೂ? ಇಲ್ಲ ಸರ್, ಅಂಥದ್ದೇನು ಹೇಳಲಿಲ್ಲ. ಯೋಗೇಶ, ನೀನು ಇವತ್ತು ಬರ್ತೀಯ ಅಂತ ನಿನಗಿಷ್ಟವಾದ ಬೀಟ್ರೂಟ್ ಪಲ್ಯ ತಿಳಿಸಾರು ಮಾಡಿದ್ದೀನಿ ಕಣೋ, ಹೊಟ್ಟೆ ತುಂಬ ಊಟ ಮಾಡೋ. ಅಲ್ಲಪ್ಪ, ನೀನು ಜಾಬಿಗೆ ಸೇರಿ ನೀ 2 ವರ್ಷ ಆಗಿಲ್ಲ, ಈಗಲೇ ಫ್ರಸ್ಟ್ರೇಷನ್ ಆಗಿಬಿಟ್ರೆ ಹೇಗೆ? ಚಿಕ್ಕ ವಯಸ್ಸು, ಇನ್ನೂ ಕಾಲಾವಕಾಶ ಇದೆ, ಟೆನ್ಷನ್ ಯಾಕೆ ಮಾಡ್ಕೋಬೇಕು ಹೇಳೋ ಏನಪ್ಪ? ಅಪ್ಪ, ಅವನು ಹೇಳ್ತಿರೋದು ಸರಿನೇ ಇದೆ, ನಾವು ನಮ್ಮ ಗುರಿ ಏನು ಅಂತ ತುಂಬ ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕು, ಇಲ್ಲ ಅಂದರೆ ಚಾನ್ಸಸ್ ಕೈ ತಪ್ಪಾಗುತ್ತೆ ಅಷ್ಟೇ. ಹಾಗಂತ ಯಾವ್ದ್ರಿಂದೇನೋ ಹೋಗ್ತಾ ನಮ್ಮ ಹಿಂದೆ ಬರೋದನ್ನ ಮರೆತು ಬಿಟ್ರೆ ನಮ್ಮ ಪಾಲಿಗೆ ಬಂದಿದ್ದನ್ನೆಲ್ಲ ಕಳ್ಕೊಂಡ್ಬಿಡ್ಬೇಕಾಗತ್ತೆ. ಅದಕ್ಕೆ ಯಾವ್ದು ನಮ್ಮ ಪಾಲಿಗೆ ಬರುತ್ತೋ ಅದನ್ನೇ ಪಂಚಾಮೃತ ಅಂತ ತಿಳ್ಕೊಬೇಕು, ಗೊತ್ತಾ? ಸುಮ, ನೀವು ಹೇಳ್ತಾರೆ ಸರಿನೇ ಇದೆ, ಆದ್ರೆ ನಮ್ಮ ಕೈಲಿ ಏನು ಇಲ್ಲ, ಇನ್ನು ಸ್ವಲ್ಪ ಬೀಟ್ರೂಟ್ ಪಲ್ಯ ಹಾಕಿ. ಹಾಕ್ತೀನಿರಪ್ಪ, ತಗೋ ರಸ ಬರ್ಸಿ. ಯೋಗೇಶ್ ನಿಮ್ಗೆ ಏನಾಗಬೇಕು? ಅವನು ನನ್ನ ಅಣ್ಣನ ಮಗ ಸರ್. ಅವನು ನಿಮ್ಮ ಜೊತೆ ಎಲ್ಲ ಹೇಗಿದ್ದ? ಅವನು ತುಂಬ ಒಳ್ಳೆ ಹುಡುಗ ಸರ್, ಅವನು ನಮ್ಮನ್ನೆಲ್ಲ ತುಂಬ ಪ್ರೀತಿಸ್ತಾ ಇದ್ದ. ಯಾವಾಗಲೂ ನಮ್ಮ ಮನೆಗೆ ಬರೋನು ಸರ್, ತನಗೇನೇ ಬೇಜಾರಾದರೂ ನಮ್ಮ ಹತ್ರ ಹೇಳ್ಕೊಳ್ಳೋನು. ರಾತ್ರಿ ಊಟ ಆದಮೇಲೂ 1:30 ತನಕ ತನ್ನ ಕೆರಿಯರ್ ಬಗ್ಗೆ, ಆಂಬಿಷನ್ಸ್ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದ. ಯೋಗೇಶ್, ಕಾಫಿ. ಥ್ಯಾಂಕ್ ಯು. ಅಲ್ಲಿ ಅಪ್ಪ ಅಮ್ಮ ಇದ್ರು ಅಂತ ಕೇಳಲಿಲ್ಲ, ಈಗ ಹೇಳು. ನೀನೇನೋ ತುಂಬ ಯೋಚನೆ ಮಾಡ್ತಿದ್ಯಾ, ಏನದು? ನಥಿಂಗ್, ಜಸ್ಟ್ ಹಾಗೆ ಚಂದ. ನಾವು ಕೆಲವು ಸಲ ಎಂಥ ಫೂಲ್ ಆಗಿಬಿಡ್ತೀವಿ ಅಂದರೆ ನಮಗೆ ಗೊತ್ತಿದ್ದು ಕೂಡ ನಮಗೆ ಸಿಗಲ್ಲ ಅನ್ನೋದ್ರ ಹಿಂದೆನೇ ಹೋಗ್ತಾ ಇದ್ದೀವಿ. ಮನುಷ್ಯ ಅಂದಮೇಲೆ ಇದೆಲ್ಲ ಸಹಜ ಕಣ, ಆದರೆ ನಿನ್ನ ತಲೆಯಲ್ಲಿ ಏನಿದೆ ಅದು ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಚಂದ. ನಾವು ಕೆಲವು ಸಲ ಕೆಲವು ವ್ಯಕ್ತಿಗಳಿಗೆ ತುಂಬ ಇಷ್ಟಪಡ್ತೀವಿ,
ಅವರು ಸಿಗ್ತಾರೆ ನಮಗೆ ಸಿಗಲೇಬೇಕು ಅನ್ನೋ ಆಸೆಯಲ್ಲಿ ಕಾಯ್ತಾ ಇರ್ತೀವಿ ಆದರೆ ಕೊನೆಗೂ ಅವರು ನಮಗೆ ಸಿಗೋದೇ ಇಲ್ಲ ಅದೇ ಇದರಲ್ಲಿ ನಮ್ಮ ಜಿಗುಪ್ಸೆ ಹುಟ್ಟುಬಿಡುತ್ತೆ ಅದರಿಂದ ಆಚೆ ಬರೋದು ತುಂಬಾ ಕಷ್ಟ ಚಂದನ ಅಲ್ವೋ ನೀನು ಇಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಕಣ ಏನಾದರೂ ಸಾಧಿಸೋ ಛಲ ಬುದ್ಧಿವಂತಿಕೆ ನಿನ್ನಲ್ಲಿ ಇದೆ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೋ ನಿನ್ನ ಗುರಿನ ಖಂಡಿತ ರೀಚ್ ಆಗ್ತೀಯ ನನಗೆ ಈಗ ಅನಿಸ್ತಿದೆ ಸರ್ ಅವನು ಯಾವುದೋ ವಿಷಯದ ಬಗ್ಗೆ ತುಂಬಾ ಡಿಸಪಾಯಿಂಟ್ ಆಗಿದ್ದ ಅಂತ ಆದರೆ ಅದೇನು ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಗಲಿಲ್ಲ ಅವನಿಗೆ ಆಫೀಸ್ ವರ್ಕ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಾ ಗೊತ್ತಿಲ್ಲ ಸರ್ ಅಂತದೇನೋ ಇರಲಿಲ್ಲ ಅನ್ಸುತ್ತೆ ಅವನ್ನ ಯಾರು ಕೊಲೆ ಮಾಡಿರಬೇಕು ಇನ್ಸ್ಪೆಕ್ಟರ್ ನಮ್ಮ ಹುಡುಗ ತುಂಬಾ ಒಳ್ಳೆ ಹುಡುಗ ಯಾರಿಗೂ ಅನ್ಯಾಯ ಮಾಡಿದೋನಲ್ಲ ಯಾರ ಜೊತೆ ಜಗಳ ಆಡಿದೋನೂ ಅಲ್ಲ ಅವನ ಸಾಯಿಸೋ ಯೋಚನೆ ಆ ಪಾಪಿಗಳಿಗೆ ಹೇಗಾದರೂ ಬಂತು ಇನ್ಸ್ಪೆಕ್ಟರ್ ಏನಾದರೂ ಓಪನ್ ಆಯ್ತಾ ನೋ ಸರ್ ಅವನು ಸಾಫ್ಟ್‌ವೇರ್ ಇಂಜಿನಿಯರ್ ಆಗಿದ್ದ ತನ್ನ ಲ್ಯಾಪ್‌ಟಾಪ್ ನ ತುಂಬಾ ಸೆಕ್ಯೂರ್ ಮಾಡಿ ಇಟ್ಟಿದ್ದಾನೆ ಲೆಟ್ ಅಸ್ ಟ್ರೈ ಸರ್ ಯೋಗೇಶ್ ಫೋನ್ ಡೀಟೇಲ್ಸ್ ಏನಾದರೂ ಸಿಗ್ತಾ ಸರ್ ಅವನ ಫೋನ್ ಮತ್ತೆ ಲ್ಯಾಪ್‌ಟಾಪ್ ಓಪನ್ ಆಗ್ತಿಲ್ಲ ಸರ್ ಆದರೂ ಇನ್ನೊಂದು ಗಂಟೆ ಒಳಗಡೆ ನಮ್ಮ ಕೈಯಲ್ಲಿ ಕಾಲ್ ರೆಕಾರ್ಡ್ಸ್ ಇರುತ್ತೆ ಸರ್ ಆ ಯೋಗೇಶ್ ಫ್ರೆಂಡ್ ಏನು ಹೇಳ್ತಾನೆ ಸರ್ ನಾನು ಅವನ ಜೊತೆಲಿ ಇದ್ದಿದ್ದ ಮಾತ್ರಕ್ಕೆ ನೀವು ನನ್ನ ಮೇಲೆ ಅನುಮಾನ ಪಡಿಸ್ತೀರೇನೋ ನಾನು ನಿಜಾನೇ ಹೇಳ್ತಾ ಇದ್ದೆ ಸರ್ ರಾತ್ರಿ ಒಂದೂವರೆ ತನಕ ಅವನು ನನ್ನ ಜೊತೆಲೇ ಇದ್ದ ಆಮೇಲೆ ನಾನು ಮಲಗೋದಕ್ಕೆ ಹೋದೆ ಆಮೇಲೆ ಯಾವಾಗ ಅವನು ಹೊರಗಡೆ ಹೋದ ಅಂತ ನನಗೆ ಗೊತ್ತಿಲ್ಲ ನನಗೆ ನಂಬಿ ಸರ್ ಓಕೆ ಇನ್ನೂ ಎರಡು ಕ್ಲಾರಿಫಿಕೇಶನ್ ಬೇಕಾಗಿತ್ತು ನಿಮ್ಮ ಗರ್ಲ್ ಫ್ರೆಂಡ್ ಹೆಸರು ಕೀರ್ತಿ ಅಲ್ವಾ ಹೌದು ಸರ್ ಆದರೆ ಅವಳಿಗೂ ಈ ವಿಷಯಕ್ಕೂ ಏನು ಸಂಬಂಧ ಯೋಗೇಶ್ಗೂ ಆಕೆಗೂ ಪರಿಚಯ ಇತ್ತ ಪರಿಚಯ ಅಂದ್ರೆ ಅವಳು ನನ್ನ ಗರ್ಲ್ ಫ್ರೆಂಡ್ ಅಂತ ಅವನಿಗೆ ಗೊತ್ತಿತ್ತು ಯೋಗೇಶ್ ಆಕೆನ ಭೇಟಿ ಮಾಡಿದ್ದ ಐ ಮೀನ್ ನೀನು ಏನಾದರೂ ಪರಿಚಯ ಮಾಡ್ತಿದ್ಯಾ ಹೌದು ಸರ್ ಒಂದು ಸತಿ ನನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಅವನಿಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ರ ಇದ್ಲು ಸರ್ ಹಾಗಂತ ಅವನೇ ಹೇಳ್ತಿದ್ದ ಆಕೆ ಹೆಸರು ರಚನಾ ಅಂತ ನೀನು ಆಕೆನ ಮೀಟ್ ಮಾಡಿದ್ಯಾ ಇಲ್ಲ ಸರ್ ಅವನು ಅವಳ ಬಗ್ಗೆ ಹೇಳ್ತಿದ್ದ ಅಷ್ಟೇ ನಾನು ಯಾವತ್ತೂ ಅವಳನ್ನ ಮೀಟ್ ಮಾಡಿಲ್ಲ ಸಾರಿ ಸಮಾಧಾನ ಮಾಡ್ಕೊಳ್ಳಿ ಸರ್ ನನ್ನ ಮಗ ಏನು ತಪ್ಪು ಮಾಡ್ದ ಅಂತ ಅವನು ಕೊಲೆ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರ್ ಸದ್ಯದಲ್ಲೇ ಗೊತ್ತಾಗುತ್ತೆ ನನ್ನ ಮಗನ ನಾನು ನೋಡಬೇಕು ದಯವಿಟ್ಟು ತೋರಿಸಿ ದಯವಿಟ್ಟು ತೋರಿಸಿ ಈಗಾಗಲ್ಲಮ್ಮ ಪೋಸ್ಟ್ ಮಾಡ್ತಾ ಮುಗಿದ್ಮೇಲೆ ಬಾಡಿನ ನೋಡಬೇಕು ಸ್ವಲ್ಪ ವೇಟ್ ಮಾಡಿ ಇಂಥ ಟೈಮಲ್ಲಿ ಕೇಳಬಾರ್ದು ಆದರೂ ನಮ್ಮ ಡ್ಯೂಟಿ ಕೇಳಲೇಬೇಕಾಗುತ್ತೆ ನಿಮ್ಮ ಹುಡುಗ ರಚನಾ ಅನ್ನೋ ಹುಡುಗಿ ಬಗ್ಗೆ ಏನಾದರೂ ಹೇಳಿದ್ನಾ ರಚನಾ ಯಾರ ಹುಡುಗಿ ಸರ್ ರಚನಾ ಆ ಹೆಸರು ನನಗೆ ಯಾರು ಗೊತ್ತಿಲ್ಲ ಸರ್ ಇನ್ಫ್ಯಾಕ್ಟ್ ನಾನು ಯೋಗೇಶ್ನ ಮೀಟ್ ಮಾಡಿರೋದು ಒಂದೇ ಸಲಿ ಅದು ರಾಜೇಶ್ ಫ್ರೆಂಡ್ ಬರ್ಡೇ ಟೈಮ್ನಲ್ಲಿ ರಾಜೇಶ್ ಮತ್ತು ಯೋಗೇಶ್ ಮಧ್ಯೆ ಏನಾದರೂ ಮನಸ್ತಾಪ ಬಂದು ಆಗಾಗ ಜಗಳ ಏನಾದರೂ ನಡೀತಿತ್ತ ನನಗೆ ಗೊತ್ತಿರೋ ಹಾಗೆ ಹಾಗೇನೂ ಇಲ್ಲ ಅವರಿಬ್ರು ತುಂಬ ಚೆನ್ನಾಗೇ ಇದ್ರು ಬಟ್ ನನ್ನನ್ನು ಯಾಕೆ ಇದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ ನೋಡಿ ರಾಜೇಶ್ ಸುಳ್ಳು ಹೇಳಲ್ಲ ಅಂತ ನನಗೆ ಗೊತ್ತು ಆದರೂ ಈ ಕೇಸಿಗೆ ಸಂಬಂಧಪಟ್ಟವನ್ನ ಕರೆಸಿ ನಾವು ವಿಚಾರಣೆ ಮಾಡಬೇಕಾಗುತ್ತೆ ಸರ್ ಯೋಗೀಶ್ ತನ್ನ ಕಸಿನ್ ಚಂದನ್ಗೆ ರಾತ್ರಿ ಹತ್ತುವರೆಗೆ ಕಾಲ್ ಮಾಡಿ ಮಾತಾಡಿದ್ದಾನೆ ಅದೇ ಅವನ ಲಾಸ್ಟ್ ಕಾಲ್ ಸರ್ ಮೋಸ್ಟ್ಲಿ ಡಿನ್ನರ್ ಬನ್ನಿ ಅಂತ ಫೋನ್ ಮಾಡಿರಬೇಕು ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಅಂದರೆ ಎರಡು ದಿನ ಮುಂಚೆ ಒಂದೇ ನಂಬರ್ಗೆ 60 ಸಲ ಕಾಲ್ ಮಾಡಿದ್ದಾನೆ ಆ ನಂಬರ್ 7411984386 60 ಕಾಲ್ಸ್ ಆ ನಂಬರ್ ಯಾರ್ದು ಸರ್ ನಾನು ತುಂಬ ಸಲ ಟ್ರೈ ಮಾಡಿದೆ ಆದರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಆ ನಂಬರು ಅಂಕಿತ ಅನ್ನೋ ಹುಡುಗಿ ಸೇರಿದ್ದು ಅಂಕಿತನ ಆ ಹುಡುಗಿ ಯಾರು ಈ ಕೇಸ್ಗೆ ಸಂಬಂಧಪಟ್ಟಿರೋ ಹುಡುಗಿ ರಚನಾ ಅನ್ಕೊಂಡಿತ್ತು ಕೇಸ್ ಎಲ್ಲೋ ಟರ್ನ್ ಆಗ್ತಿದೆಯಲ್ಲ ಸರ್ ಇನ್ನು 15 ನಿಮಿಷದಲ್ಲಿ ಅಂಕಿತ ಬಗ್ಗೆ ಫುಲ್ ಡೀಟೇಲ್ಸ್ ಮತ್ತೆ ಅವಳ ಅಡ್ರೆಸ್ ಎಲ್ಲ ಗೊತ್ತಾಗುತ್ತೆ ಡೂ ಇಟ್ ಫಾಸ್ಟ್ ಎಸ್ ಸರ್ ಹಾಂ ಹೇಳಿ ಶೇಖರ್ ಸರ್ ಲ್ಯಾಪ್ಟಾಪ್ ಸದ್ಯ ಓಪನ್ ಆಗ್ತಾ ಇದೆ ಆದರೆ ಅವನ ಮೊಬೈಲ್ ರೆಕಾರ್ಡ್ಸ್ ಸಿಕ್ಕಿದೆ ಗುಡ್
ಸರ್, ಅವನ ಲಾಸ್ಟ್ ಕಾಲು ರಾತ್ರಿ 10:30ಕ್ಕೆ ಚಂದನಂಗೆ ಮಾಡಿದ್ದಾನೆ. ಆದರೆ ಅದಕ್ಕೆ ಎರಡು ದಿನದ ಮುಂಚೆ ರಚನಾ ಅನ್ನೋ ಹುಡುಗಿಗೆ 60 times ಕಾಲ್ ಮಾಡಿದ್ದಾನೆ. ಒಂದು ಸೆಕೆಂಡ್, ಆ ನಂಬರ್ ಹೇಳ್ತೀನಿ ಕೇಳ್ಕೊಳ್ಳಿ. 7411984386. ಹೌದಾ? ಎಸ್ ಸರ್. ಅದು ಹೇಗ್ರಿ ಸಾಧ್ಯ? ಯೋಗೀಶ್ ಕಾಲ್ ರೆಕಾರ್ಡಲ್ಲಿ ನಮಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ನಂಬರು ಅಂಕಿತ ಅಂತ. ನೀವು ನೋಡಿದ್ರೆ ರಚನಾದ ಅಂತ ಹೇಳ್ತಿದ್ದೀರಿ. ಹಾಂ, ಬಟ್ ಯೋಗೀಶು ಆ ನಂಬರ್ನ ತನ್ನ ಮೊಬೈಲ್ನಲ್ಲಿ ರಚನಾ ಅಂತ ಸೇವ್ ಮಾಡಿದ್ದಾನೆ. ಓಕೆ ಅಶೋಕ್, ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಫೋನ್ ಮಾಡಿ. ಹಾಂ, ನನಗನ್ಸುತ್ತೆ ಈ ಅಂಕಿತ ಯೋಗೇಶ್ ಹತ್ರ ರಚನಾ ಅಂತ ಸುಳ್ಳು ಹೇಳಿ ಆಟ ಆಡಿದ್ದಾಳೆ. ಅಥವಾ ಬೇರೆ ಇನ್ನೊಂದು ಹುಡುಗಿ ಅಂಕಿತ ಅಂತ ಐಡೆಂಟಿಟಿ ಇಟ್ಕೊಂಡು ಈ ಯೋಗೇಶ್ ಮತ್ತು ಅಂಕಿತಾಗೆ ಯಾಮಾರಿಸಿದಾಳೆ ಅನಿಸುತ್ತೆ. ಸರ್, ಇನ್ನು 15 ನಿಮಿಷದಲ್ಲಿ ಅಂಕಿತ ಡೀಟೇಲ್ಸ್ ನಮ್ಮ ಕೈಲಿರುತ್ತೆ, ಆಗ ನಮ್ಮ ಡೌಟ್ ಕ್ಲಿಯರ್ ಆಗುತ್ತೆ. ಸರ್, ಯೋಗೇಶ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ತಂದೆ ತಾಯಿ ಜೊತೆ ಒಳ್ಳೆ ಸಂಬಂಧ ಇರುತ್ತೆ. ಆದರೆ ಜೀವನದ ಬಗ್ಗೆ ತುಂಬ ನಿರಾಶಾವಾದಿಯಾಗಿದ್ದು ಯಾವುದೋ ಒಂದು ವಿಚಾರಕ್ಕೆ ಆತ ತುಂಬ ತಲೆ ಕೆಡಿಸ್ಕೊಂಡಿದ್ದ ಅನ್ನೋದು ಪೊಲೀಸ್ನವ್ರು ಗೊತ್ತಾಗುತ್ತೆ. ಆತನ ಮೊಬೈಲ್ ಕಾಲ್ ಡೀಟೇಲ್ಸ್ ತೆಗೆಸಿ ನೋಡಿದಾಗ ಯೋಗೇಶ್ ಅಂಕಿತ ಅನ್ನೋ ಹುಡುಗಿ ಜೊತೆ ತುಂಬ ಒಡನಾಟ ಇಟ್ಕೊಂಡಿದ್ದ ಅನ್ನೋದು ಪೊಲೀಸ್ನವ್ರು ಗೊತ್ತಾಗುತ್ತೆ. ಆದರೆ ರಾಜೇಶ್ ಹೇಳೋ ಪ್ರಕಾರ ಯೋಗೇಶ್ನ ಗರ್ಲ್ಫ್ರೆಂಡ್ ಹೆಸರು ರಚನಾ. ಹಾಗಾಗಿ ಈ ರಚನಾ ಯಾರು, ಅಂಕಿತ ಯಾರು ಅನ್ನೋ ಗೊಂದಲಕ್ಕೆ ಬಿದ್ದ ಪೊಲೀಸ್ನವರು ಮೊದಲು ಅಂಕಿತಾಳ ಜಾಡಿ ಹಿಡಿದು ಹೊರಡ್ತಾರೆ. ಮೇಲ್ನೋಟಕ್ಕೆ ಅಂಕಿತ ಈ ಕೊಲೆಗೆ ಸಂಬಂಧಪಟ್ಟಿಲ್ಲ ಅಂತ ಅನಿಸಿದ್ರು ರಚನಾಳ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡುವಾಗ ಪೊಲೀಸ್ನವ್ರಿಗೆ ನಂಬೋಕ್ಕಾಗದೇ ಇರುವಂಥ ಆಶ್ಚರ್ಯಕರ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ನನ್ನ ಮಗ ಯಾರಿಗೆ ಅನ್ಯಾಯ ಮಾಡಿದ್ದ ಅಂತ ಅವನು ಈ ರೀತಿ ಕೊಂದು ಹಾಕಿದ್ರು. ಸಮಾಧಾನ ಮಾಡ್ಕೋ ಸುಧಾ, ಇದೆಲ್ಲ ಹೇಗಾಯ್ತು, ಯಾರು ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಆ ಕೊಲೆ ಮಾಡಿದವ್ ನಮ್ಮ ಹತ್ರ ಖಂಡಿತ ಸುಮ್ಮನೆ ಬಿಡಬಾರ್ದು. ಚಂದನ್, ಯೋಗೀಶ್ ಯಾವಾಗ್ಲಾದ್ರೂ ರಚನಾ ಅನ್ನೋ ಹುಡುಗಿ ಬಗ್ಗೆ ನಿನ್ ಬಳಿ ಮಾತಾಡಿದ್ನ? ಇಲ್ಲ ದೊಡ್ಡಪ್ಪ, ನನ್ಗೆ ಆ ಹೆಸರಿನ ಬಗ್ಗೆ ಅವ್ನು ಯಾವತ್ತೂ ಹೇಳಿಲ್ಲ. ಆದ್ರೆ ಅವನ್ಗೆ ಈ ತರ ಒಂದು ಹುಡುಗಿ ಜೊತೆ ಪರಿಚಯ ಇದೆ ಅಂದ್ರೆ ನನ್ಗೆ ನಂಬೋಕೆ ಆಗ್ತಾ ಇಲ್ಲ. ನನಗನ್ಸುತ್ತೆ ಯೋಗೇಶ್ ಕೊಲೆಗೂ ಈ ಹುಡುಗಿಗೂ ಏನೋ ಸಂಬಂಧ ಇದೆ ಅಂತ. ಪೊಲೀಸ್ ತರ ಹುಡುಗಿ ಬಗ್ಗೆ ವಿಚಾರಿಸೋದು. ಆದ್ರೆ ನನ್ನ ಮಗ ಯಾವಾಗ್ಲೂ ತನ್ನ ಕ್ಯಾರಿಯರ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ, ಯಾರ ಬಗ್ಗೆನೂ ದ್ವೇಷ ಕಟ್ಕೊಂಡನಲ್ಲ. ನಾನಾಯ್ತು, ತನ್ನ ಕೆಲಸ ಆಯ್ತು, ಅಷ್ಟರಲ್ಲೇ ಇರ್ತಾ ಇದ್ದ. ಆದ್ರೂ ಯಾಕೆ ಸರ್, ನಂಬರ್ 201 ಮೇಘಾ ಅಪಾರ್ಟ್ಮೆಂಟ್ಸ್ ಅನ್ನೋ ಅಡ್ರೆಸ್ ಅಲ್ಲೇ ಈ ಅಂಕಿತ ಅನ್ನೋ ಹುಡುಗಿ ಇರೋದು. ಈ ಅಡ್ರೆಸ್ಸಲ್ಲಿ ಸಿಮ್ ಕಾರ್ಡ್ ತೊಗೊಂಡಿರೋದು, ಆ ಸಿಮ್ ಕಾರ್ಡ್ ಕೂಡ ಅವಳ ಹೆಸರಲ್ಲೇ ಇದೆ ಸರ್. ಅಂಕಿತ ರಚನಾ ಇವರಿಬ್ಬರಲ್ಲಿ ಒಬ್ಬರು ಈ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿ. ನನ್ನ ಕೇಸ್ ಕೂಡ ಅದೇನೇ ಸರ್. ಅಂಕಿತ ಇದ್ದಾರಾ? ಇದ್ದಾಳೆ. ಏನ್ ವಿಷಯ? ಆಕೆನ ಸ್ವಲ್ಪ ಕರೀತೀರಾ ಸರ್? ಏನ್ ವಿಷಯ ಅಂತ ಹೇಳಿ ಸರ್. ಸರ್, ಈ ನಂಬರ್ ನಂದಲ್ಲ, ನನ್ಗೆ ಯಾವ ಯೋಗೇಶ್ ರಚನಾ ಗೊತ್ತಿಲ್ಲ. ಹಾಗಾದ್ರೆ ಇದ್ರಲ್ಲಿರೋ ನಂಬರ್ ನಿಮ್ದಲ್ಲ. ಇಲ್ಲ ಸರ್, ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಓಕೆ, ನೀವು ಎಲ್ಲಿ ಕೆಲಸ ಮಾಡ್ತೀರಾ? ಸರ್, ನಾನೊಂದು ಇನ್ವೆಸ್ಟ್ಮೆಂಟ್ ಕಂಪ್ನಿ ಕಾಲ್ ಸೆಂಟರ್ ಕೆಲಸ ಮಾಡ್ತೀನಿ. ಸರ್, ಏನ್ ವಿಷಯ ಅಂತ ಹೇಳ್ತೀರಾ? ನಮಗೆ ಭಯ ಆಗ್ತಾ ಇದೆ. ಯೋಗೇಶ್ ಅಂತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಇವತ್ತು ಅವನು ಮರ್ಡರ್ ಆಗಿದೆ. ಅವನು ಮರ್ಡರ್ ಆಗೋ 2 ದಿನಗಳ ಹಿಂದಿನಿಂದ ಮರ್ಡರ್ ಆಗೋವರೆಗೂ ಒಂದೇ ನಂಬರ್ಗೆ 60 ಕಾಲ್ ಮಾಡಿದ್ದಾನೆ. ಆ ನಂಬರ್ ನಿಮ್ಮ ಮಗಳದು. ಇಲ್ಲ ಸರ್, ಇದೆಲ್ಲ ಸುಳ್ಳು. ನಾನು ಸತ್ಯ ಹೇಳ್ತಾ ಇದ್ದೀನಿ, ನನ್ಗೆ ಯಾವ ಯೋಗೇಶ್ ರಚನಾ ಗೊತ್ತಿಲ್ಲ. ಅನವಶ್ಯಕವಾಗಿ ಈ ಕೊಲೆ ಕೇಸ್ನಲ್ಲಿ ನನ್ನನ್ನು ಸಿಕ್ಕಾಕಿಸ್ಬೇಡಿ ಸರ್, ಪ್ಲೀಸ್. ಸರ್, ನಾವು ಮರ್ಯಾದೆಯಿಂದ ಬದುಕ್ತಾ ಇರೋ ಜನ, ಪೊಲೀಸ್ ಕೇಸು, ಕೋರ್ಟು, ಕಚೇರಿ ಅಂತ ನಮ್ಮ ಮರ್ಯಾದೆ ಹೋಗಾಗ ಮಾಡಬೇಡಿ. ಹೇಳಿ ಶೇಖರ್. ಸರ್, ಯೋಗೀಶ್ನ ಲ್ಯಾಪ್ಟಾಪು ಸದ್ಯ ಓಪನ್ ಆಗ್ತಾ ಇಲ್ಲ. ಆದರೆ ಫ್ರೆಂಡ್ ಸ್ಕ್ವೇರ್ ಅನ್ನೋ ಗ್ರೂಪ್ನಲ್ಲಿ ಯೋಗೀಶ್ನ ಪೇಜ್ ಸಿಕ್ಕಿದೆ, ಅಲ್ಲಿ ರಚನಾನೂ ಇದ್ದಾಳೆ. ಗುಡ್,
ಆಕೆ ಫೋಟೋ ಇದೆಯಾ? ಯಾ. ಇನ್ 5 ಮಿನಿಟ್ಸ್ ಅಲ್ಲಿ ನಿಮ್ಮ ಮೊಬೈಲ್ ಗೆ ಫಾರ್ವರ್ಡ್ ಮಾಡಿ. ಓಕೆ. ಪಿಕ್. ಈ ಹುಡುಗಿ ನಿಮಗೆ ಗೊತ್ತಾ? ಇಲ್ಲ ಸರ್, ಈಕೆ ಯಾರು ಅಂತಾನೆ ಗೊತ್ತಿಲ್ಲ. ನನ್ನನ್ನು ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ ಸರ್? ಪ್ಲೀಸ್, ನನಗೇನು ಗೊತ್ತಿಲ್ಲ. ಸರ್, ರಚನಾ ವಯಸ್ಸು 24, MBA ಮಾಡಿಕೊಂಡು ಒಂದು ಸಾಫ್ಟ್ವೇರ್ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದಾಳೆ ಸರ್. ಆದರೆ ಈ ಅಂಕಿತ ಕೆಲಸ ಮಾಡ್ತಾ ಇರೋದು ಕಾಲ್ ಸೆಂಟರ್. ಅಂಕಿತ ಡಿಗ್ರಿ ಕೂಡ ಮಾಡ್ಕೊಂಡಿಲ್ಲ ಸರ್. ದೇನ್ ಈ ರಚನಾ ಯಾರು? ಒನ್ ಮಿನಿಟ್. ಎಸ್ ಸರ್. ಶೇಖರ್, ಫ್ರೆಂಡ್ಸ್ ಸ್ಕ್ವೇರಲ್ಲಿ ಯೋಗೇಶ್ ಮತ್ತು ರಚನಾ ಯಾವುದೋ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಅಂದರೆ ಇದು ಮೆಸೇಜ್ ಚಾಟಿಂಗ್ ಅಥವಾ ಇನ್ನೇನಾದರೂ? ಆಗಿತ್ತು ಸರ್. ಈಗ ನೀವು ಇನ್ನೊಂದು ಕೆಲಸ ಮಾಡಬೇಕು. ಗೊತ್ತಾಯ್ತು ಸರ್. ರಚನಾಳ FB ಅಡ್ರೆಸ್ ತಿಳ್ಕೊಬೇಕು. ಎಸ್, 10 ಮಿನಿಟ್ಸ್ ಅಲ್ಲಿ ತಿಳ್ಕೊತೀನಿ. ಸರ್, ನಾನು ನಿಜಾನೇ ಹೇಳ್ತಾ ಇದ್ದೀನಿ ಸರ್. ಯೋಗಿ ರಚನಾ ಬಗ್ಗೆ ಹೇಳಿದ, ಆದರೆ ಯಾವತ್ತೂ ನಾನು ಅವಳನ್ನ ಭೇಟಿ ಆಗಿಲ್ಲ ಸರ್. ಹ್ಮ್, ರಚನಾ ಏನ್ ಮಾಡ್ಕೊಂಡಿದ್ದಾಳೆ ಸರ್? ನನ್ ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲ ಸರ್, ನನಗೆ ಯಾವತ್ತೂ ಯೋಗೇಶ್ ರಚನಾ ಬಗ್ಗೆ ಹೇಳಿಲ್ಲ. ಮತ್ತೆ ನನಗೂ ಯಾವತ್ತೂ ಅನಿಸಿಲ್ಲ ಅವನಿಗೆ ಲೋ ಫೀಲಿಂಗ್ ಅಥವಾ ತೊಂದರೆ ಇದೆ ಅಂತ. ಹಾಗೇನಾದರೂ ಇದ್ದಿದ್ರೆ ಅವನು ನನಗೆ, ರಾಜೇಶ್ಗೆ ಅಥವಾ ನನ್ನ ತಂದೆ ತಾಯಿಗಳ ಹತ್ರ ಖಂಡಿತ ಶೇರ್ ಮಾಡ್ತಿದ್ದ. ಅವನು ನಮಗೆಲ್ಲ ತುಂಬ ಹತ್ತಿರವಾಗಿದ್ದ ಸರ್. ಸರ್, ಅಂಕಿತ ಆಫೀಸ್ ಅಡ್ರೆಸ್ ಸಿಕ್ಕಿದೆ ಸರ್. ಅಂಕಿತ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ಆಟ ಆಡ್ತಿದ್ದಾಳೆ. ಅವಳು ಅಲರ್ಟ್ ಆಗ ಮೊದಲು ನಾವು ಅವಳ ಜಾತಕ ತೆಗಿಬೇಕು. ನಡೀರಿ ಅಮ್ಮ, ನಂಗೆ ಟೈಮ್ ಆಯಿತು, ಹೊರಡ್ತೀನಿ. ಅಂಕಿತ, ರಚನಾ ನಿನ್ಗೆ ನಿಜವಾಗ್ಲೂ ಗೊತ್ತಿಲ್ವಾ? ಅಮ್ಮ, ನೀನು ನನ್ನ ಮೇಲೆ ಡೌಟ್ ಪಡ್ತಿದ್ದೇನಮ್ಮ. ಆಗಲ್ಲ ಕಣೋ. ಅಲ್ಲ, ನಿನ್ನ ಫೋಟೋ, ನಿನ್ನ ಅಡ್ರೆಸ್ಸು, ನಿನ್ನ ಸಿಮ್ ಕಾರ್ಡು ಅವ್ರಿಗೆ ಹೇಗೆ ಸಿಕ್ತು? ಯೋಗೇಶ್ ಮೊಬೈಲ್ನಲ್ಲಿ ರಚನಾ ಅನ್ನೋ ಹೆಸರಲ್ಲಿ ಸೇವ್ ಆಗಿದ್ದ ನಂಬರ್ ಅಂಕಿತಾಳ ಹೆಸರಲ್ಲಿ ತಗೊಂಡಿದ್ದು ಅನ್ನೋದು ಗ್ಯಾರಂಟಿ ಆದಮೇಲೆ ಪೊಲೀಸ್ನವ್ರಿಗೆ ಅಂಕಿತ ತಮ್ಮನ್ನ ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಯೋಗೇಶ್ ಜೊತೆ ಒಡನಾಟದಲ್ಲಿದ್ದ ರಚನಾ ಅನ್ನೋ ವ್ಯಕ್ತಿನೇ ಸುಳ್ಳು ಅನ್ನೋ ತೀರ್ಮಾನಕ್ಕೆ ಪೊಲೀಸ್ನವ್ರು ಬರ್ತಾರೆ. ಈ ಬಗ್ಗೆ ವಿಚಾರಿಸೋದಕ್ಕೆ ಅಂಕಿತ ಕೆಲಸ ಮಾಡ್ತಿದ್ದ ಕಾಲ್ ಸೆಂಟರ್ಗೆ ಹೋದಾಗ ಪೊಲೀಸ್ನವ್ರಿಗೆ ಮತ್ತೊಂದು ಆಶ್ಚರ್ಯ ಕಾದಿರುತ್ತೆ. ನೋ ಸರ್, ನನಗೆ ಯಾವ ಯೋಗೇಶು ಗೊತ್ತಿಲ್ಲ, ಐ ಆಮ್ ಶೋರ್. ಹಾಗಾದ್ರೆ ನೀವು ರಚನಾ ಅಲ್ಲ. ಹೂ ಇಸ್ ರಚನಾ? ಐ ಆಮ್ ಸ್ವಾತಿ. ವಾಟ್? ಎಸ್, ಡೌಟ್ ಇದ್ರೆ ಇಲ್ಲಿ ಯಾರನ್ನ ಬೇಕಾದ್ರೂ ಕೇಳಿ. ಇನ್ನ ನೀನು ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋ ಸಾಧ್ಯನೇ ಇಲ್ಲ. ಯೋಗೇಶ್ ನಿಂಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದಾನೆ. ಒಂದ್ ಕಡೆ ಯೋಗೇಶ್ ಕೊಲೆ ಹೇಗ್ ನಡೆದಿರಬಹುದು ಅಂತ ಡಾಕ್ಟರ್ಗಳು ಪೋಸ್ಟ್ ಮಾರ್ಟಮ್ ನಡೆಸಿದ್ರೆ, ಮತ್ತೊಂದ್ ಕಡೆ ಆತನ ಮೊಬೈಲ್ ನಲ್ಲಿ ಮತ್ತು ಲ್ಯಾಪ್ಟಾಪ್ ನಲ್ಲಿ ಏನಾದ್ರೂ ಕ್ಲೂ ಸಿಗಬಹುದು ಅಂತ ಟೆಕ್ನಿಕಲ್ ಟೀಮ್ನವರು ತಲೆ ಕೆಡಿಸ್ಕೊಂಡಿರ್ತಾರೆ. ಆದ್ರೆ ಅಂಕಿತ ಕೆಲಸ ಮಾಡೋ ಕಾಲ್ ಸೆಂಟರ್ ನಲ್ಲಿ ಯೋಗೇಶ್ ಕೇಸ್ ನಲ್ಲಿ ಮುಖ್ಯವಾಗಿದ್ದ ರಚನಾ ಅನ್ನೋ ಹುಡುಗಿ ಸಿಗ್ತಾಳೆ. ಆದ್ರೆ ಅಲ್ಲೂ ಆಕೆಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಅಲ್ಲಿಗೆ ಅಂಕಿತಾಳೆ ಈ ಕೊಲೆಗೆ ಮುಖ್ಯ ಕಾರಣ ಅನ್ನೋ ಅನುಮಾನ ಬಲವಾಗಿ ಪೊಲೀಸ್ನವರು ಆಕೆನ ಸ್ಟೇಷನ್ಗೆ ಕರ್ಕೊಂಬಂದು ಬಾಯಿ ಬಿಡಿಸೋ ಪ್ರಯತ್ನ ಮಾಡ್ತಾರೆ. ಅಲ್ಲಿಂದ ಯಾರು ಕಲ್ಪನೆ ಮಾಡ್ಕೊಳಕ್ಕೂ ಆಗದೇ ಇರುವಂತಹ ಅಸಲಿ ಕತೆ ಬಿಚ್ಚಿಕೊಳ್ತಾ ಹೋಗುತ್ತೆ. ಒಂದು ಅಫಿಷಿಯಲ್ ಫೋನ್ ಕಾನ್ವರ್ಸೇಷನ್ ಇಂದ ಶುರುವಾದ ಯೋಗೇಶ್ ಮತ್ತು ಅಂಕಿತಾರ ಸ್ನೇಹ ಯೋಗೇಶ್ ಕೊಲೆವರೆಗೂ ಬಂದು ನಿಂತಿದ್ದಾದ್ರೂ ಹೇಗೆ? ನಿಜವಾಗ್ಲೂ ಅಂಕಿತಾನೇ ಈ ಕೊಲೆಯ ಹಿಂದಿರೋ ರೂವಾರಿನ ಅಥವಾ ಇದರ ಆಚೆ ಬೇರೆ ಏನಾದರೂ ಇದೆಯಾ? ಇದಕ್ಕೆಲ್ಲ ಉತ್ತರ ಯೋಗೇಶ್ ರಚನಾಗೆ ಮಾಡಿರೋ ಮೇಲ್ನಲ್ಲಿ ಸಿಗುತ್ತೆ. ಎಸ್, ಕರೆಕ್ಟ್ ಸರ್. ಪಾಸ್ವರ್ಡ್ ಓಪನ್ ಆಗಿದೆ. ಗುಡ್. ಏನಾದರೂ ಕ್ಲೂ ಸಿಗುತ್ತೆ ನೋಡಿ ಸರ್. 6th January ಯೋಗೇಶ್ಗೆ ರಚನಾ ಲೆಟರ್ ಬರೆದಿದೆ. ಈ ಲೆಟರ್ ಬರೆದ ಮೇಲೆ ಆತ ಸತ್ತಿರೋದು ಅನ್ಸುತ್ತೆ.
ಫೈಲ್ನ ಓಪನ್ ಮಾಡಿ. ಅಂಕಿತ, ಸತ್ಯ ಏನು ಅಂತ ಹೇಳು. ಸುಳ್ಳು ಹೇಳಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋಬೇಡ. ನನಗೆ ಯೋಗೇಶ್ ಪರಿಚಯ ಇತ್ತು, ಆದರೆ ನಾವು ಯಾವತ್ತೂ ಮೀಟ್ ಮಾಡಿರಲಿಲ್ಲ. ನಿಮ್ಮಿಬ್ಬರು ಪರಿಚಯ ಹೇಗಾಯಿತು? ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ನ ಮಾರ್ಕೆಟಿಂಗ್ಗೆ ಅಂತ ಕಾಲ್ ಮಾಡಿದ್ದೆ, ಆವಾಗಿಂದ ಅವ್ನು ನನಗೆ ಪರಿಚಯ. ಮುಂದೆ ನನ್ನ ವಾಯ್ಸು ಅವನಿಗೆ ತುಂಬ ಇಷ್ಟ ಆಗೋಗಿತ್ತು. ನನ್ನ ಜೊತೆ ಯಾವಾಗಲೂ ಮಾತಾಡಬೇಕು ಅಂತ ಇಷ್ಟಪಡ್ತಿದ್ದ, ಆದರೆ ನನ್ನ ಕಡೆಯಿಂದ ಆ ಥರದ್ದೇನೂ ಇರಲಿಲ್ಲ. ಸರ್, ಯಾವಾಗ ಇನ್ವೆಸ್ಟ್ ಮಾಡ್ತೀರಾ? ನೀವು ನಿಮ್ಮ ಹೆಸರು ಹೇಳಿದ್ರೆ ಮಾತ್ರ ನಾನು ಯಾವಾಗ ಅಂತ ಹೇಳ್ತೀನಿ. ಯಾಕೆ ಸರ್, ನನ್ನ ಹೆಸರು ಹೇಳಿದ್ರೆ ಮಾತ್ರ ನೀವು ಇನ್ವೆಸ್ಟ್ ಮಾಡೋದು? ಹಾಗೇನಿಲ್ಲ, ಆ್ಯಕ್ಚುಲಿ ನಿಮ್ಮ ವಾಯ್ಸ್ ನನಗೆ ತುಂಬ ಇಷ್ಟ. ವಾಯ್ಸೇ ಎಷ್ಟು ಚೆನ್ನಾಗಿದೆ, ಇನ್ನು ಹುಡುಗಿ ಎಷ್ಟು ಚೆನ್ನಾಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹೆಸರು ಹೇಳಿದ್ರೆ ನನ್ನ ಇಮ್ಯಾಜಿನೇಷನ್ಗೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಹೇಳಿ. ಓಕೆ, ಹೇಳ್ತೀನಿ. ನನ್ನ ಹೆಸರು ರಚನಾ. ರಚನಾ, ವಾವ್, ಸ್ವೀಟ್ ನೇಮ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಸೊ ಈಗಲಾದರೂ ಇನ್ವೆಸ್ಟ್ ಮಾಡ್ತೀರಾ ಅಲ್ವಾ? ಇಫ್ ಯು ಡೋಂಟ್ ಮೈಂಡ್, ನಿಮ್ಮನ್ನೊಂದ್ಸಲ ಮೀಟ್ ಮಾಡ್ಬೋದಾ? ಸರ್, ನಾನು ಫೋನ್ ಮಾಡಿದ್ದು ಬಿಸ್ನೆಸ್ ಪರ್ಪಸ್ಗೋಸ್ಕರ, ಪರ್ಸ್ನಲ್ ಥಿಂಗ್ಸ್ ಮಾತಾಡೋಕ್ಕಲ್ಲ. ಪ್ಲೀಸ್ ಸರ್. ಇರ್ಬೋದು ರಚನಾ ಅವರೇ, ಆದರೆ ನಿಮಗೂ ನನಗೂ ಪರ್ಸ್ನಲ್ ಲೈಫ್ ಅಂತ ಇರುತ್ತಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೆ ಸರ್, ಆದರೆ ಅವನೇ ನನ್ನನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದ. ಅದು ಸರಿ, ನೀನು ನಿನ್ನ ಹೆಸರನ್ನ ಯೋಗೇಶ್ ಹತ್ರ ಯಾಕೆ ಸುಳ್ಳು ಹೇಳಿದೆ? ನನ್ನ ಹೆಸರು ಹೇಳಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನಿಸ್ತು, ಅದಕ್ಕೆ ಹೇಳಲಿಲ್ಲ ಸರ್. ಹಾಗಿದ್ಮೇಲೆ ನಿನ್ನ ಮೊಬೈಲ್ ನಂಬರ್ ಯಾಕೆ ಕೊಟ್ಟೆ? ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲದೇನೆ ನಾನು ಇದ್ರೊಳಗೆ ಸಿಕ್ಕಾಕೋತ ಹೋದೆ. ನನಗೂ ಅವನ ಜೊತೆ ಮಾತಾಡೋದು ಇಷ್ಟ ಆಯಿತು. ಇಷ್ಟ ಆದರೂ ನಿನ್ನ ಫೋಟೋ ಕೊಡೋ ಬದಲು ನಿನ್ನ ಕೊಲೀಗ್ ಸ್ವಾತಿ ಫೋಟೋ ಕೊಟ್ಟು ಯಾಕೆ ಮೋಸ ಮಾಡಿದೆ? ಅವನು ಫ್ರೆಂಡ್ ಸ್ಕ್ವೇರ್ ಗ್ರೂಪ್ನಲ್ಲಿ ಫ್ರೆಂಡ್ ಆಗುವಂತ ತುಂಬ ಫೋರ್ಸ್ ಮಾಡ್ತಿದ್ದ, ಅದಕ್ಕೆ. ಹಾಗಾದರೆ ಈ ರಚನಾ MBA ಸಾಫ್ಟ್ವೇರ್ ಇಂಜಿನಿಯರ್, ಇದೆಲ್ಲ ಸುಳ್ಳಾಗಿತ್ತಾ? ನನಗೆ ಅವನ ಮುಂದೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ನನ್ನ ಫ್ರೆಂಡ್ ಸ್ವಾತಿ ಫೋಟೋ ತೋರಿಸ್ದೆ. ಅಷ್ಟಕ್ಕೆ ನನಗೆ ಅವನ ಫ್ರೆಂಡ್ಶಿಪ್ ಸಾಕಾಗೋಯ್ತು ಅನ್ನಿಸ್ತು. ಹಾಗಾದರೆ ವಿಷಯ ಇಷ್ಟೇನಾ ಇಲ್ಲ ಇನ್ನೂ ಮುಂದುವರೆದಿತ್ತ? ಯಾಕೆಂದರೆ ವಿಷಯ ಇಷ್ಟೇ ಆಗಿದ್ರೆ ಯೋಗೇಶ್ ಮರ್ಡರ್ ಆಗ್ತಿರ್ಲಿಲ್ಲ. ನನಗೆ ಗೊತ್ತಿರೋದು ಇಷ್ಟೇ ಸರ್, ಯಾಕೆಂದರೆ ನಾನು ಅವನನ್ನು ಯಾವತ್ತೂ ಮೀಟ್ ಮಾಡಿರಲಿಲ್ಲ. ಅವನೇ ಪದೇ ಪದೇ ಫೋನ್ ಮಾಡ್ತಿದ್ದ, ನನಗೆ ತೊಂದರೆ ಕೊಡ್ತಿದ್ದ. ನಾನು ತುಂಬ ಸತಿ ಹೇಳಿದೆ ನನಗೆ ಫೋನ್ ಮಾಡಬೇಡ, ನನಗೆ ತೊಂದರೆ ಕೊಡಬೇಡ ಅಂತ, ಆದರೆ ಅವನು ನನ್ನ ಮಾತೇ ಕೇಳಲಿಲ್ಲ. ಅದರಿಂದ ನನಗೆ ತುಂಬ ಭಯ ಆಗ್ತಾಯಿತ್ತು. ನಿನ್ನ ಮಾತನ್ನ ನಾನು ನಂಬ್ತೀನಿ, ಆದರೆ ನನಗೆ ಒಂದೇ ಒಂದು ಕ್ಲಾರಿಫಿಕೇಶನ್ ಇದೆ. ಯೋಗೇಶ್ ಸಾಯೋ 2 ದಿನಕ್ಕೆ ಮೊದಲು ನಿನಗೆ 60 ಸಲ ಫೋನ್ ಮಾಡಿದೆ, ಅಂದರೆ ನಿಮ್ಮಿಬ್ಬರ ಮಧ್ಯೆ ಸೀರಿಯಸ್ ಆಗಿ ಡಿಸ್ಕಸ್ ಆಗಿದೆ ಅಂತ. ನಾನು ನಿಮ್ಮ ಮನೆಗೆ ಬಂದಾಗ ರಚನಾ ಅವರು ಸ್ವಾತಿ ಯಾರು ಅಂತ ಕೇಳಿದೆ, ಗೊತ್ತಿಲ್ಲ ಅಂತ ಸುಳ್ಳು ಹೇಳಿದೆ. ಅದಾದಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ. ನನಗೆ ಇದಕ್ಕೆಲ್ಲ ಆನ್ಸರ್ ಬೇಕು, ಸತ್ಯ ಮಾತ್ರ ಹೇಳಬೇಕು. ಅಮಾನ್ ಹೇಳು. ಯೋಗೀಶ್ ಪ್ಲೀಸ್, ಪದೇ ಪದೇ ಫೋನ್ ಮಾಡಿ ನನಗೆ ತೊಂದರೆ ಕೊಡಬೇಡ, ನನಗಿದೆಲ್ಲ ಸಾಕಾಗೋಗಿದೆ, ದಯವಿಟ್ಟು ನನ್ನನ್ನು ಬಿಟ್ಬಿಡು. ರಚನಾ ಪ್ಲೀಸ್, ನನ್ನ ಮಾತು ಕೇಳು, ನಾನು ನಿನ್ನ ತುಂಬ ಇಷ್ಟಪಡ್ತೀನಿ, ನೀನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ಯೋಗೀಶ್ ಎಕ್ಸಾಕ್ಟಾಗಿ ಮಾತಾಡಬೇಡ, ನಾವಿಬ್ರು ತುಂಬ ದೂರ ಇದ್ದೀವಿ, ನಾವು ಸೇರೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟಕ್ಕೂ ನಾವಿಬ್ರು ಒಬ್ರನ್ನೊಬ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಹೇಳು. ರಚನಾ, ಹಾಗೆ ಅರ್ಥ ಮಾಡ್ಕೊಳ್ಳೋಕೆ ನಿನ್ನಂಗೆ ಅವಕಾಶನೇ ಕೊಟ್ಟಿಲ್ವಲ್ಲ ರಚನಾ. ಒಂದೇ ಒಂದ್ಸಲ ಮೀಟ್ ಮಾಡು, ಏನಾದರೂ ಒಂದು ಡಿಸಿಷನ್ ಬರೋಣ ಪ್ಲೀಸ್. ನನ್ನಿಂದ ಇದೆಲ್ಲ ಸಾಧ್ಯ ಇಲ್ಲ, ಸಾರಿ, ಬಾಯ್. ಹಲೋ 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 ರಚ, ನಾಲ್ಕು ತಿಂಗಳಿಂದ ನೀವಿಬ್ರು ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ರಿ, ಹೀಗಿದ್ದು ಭೇಟಿ ಮಾಡಿಲ್ಲ ಅಂತ ಹೇಳ್ತೀಯ, ನಾವು ನಂಬಬೇಕಾ? ಇದು ಸತ್ಯ ಸರ್, ನನಗೆ ಅವನನ್ನು ಮೀಟ್ ಮಾಡೋದು ಇಷ್ಟ ಇರಲಿಲ್ಲ.
ಆತ ಮರ್ಡರ್ ಆದ ಎರಡು ದಿನಕ್ಕೆ ಮೊದಲು ನಿನಗೆ 60 ಸಲ ಕಾಲ್ ಮಾಡಿದ್ದಾನೆ ಅಂದ್ರೆ ಟೆನ್ಷನ್ ಅಲ್ಲಿ ಇದ್ದ ಅಂತ ಆಯ್ತು ಅವನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ನಿನ್ನ ಕಡೆಯಿಂದ ಏನು ಪ್ರಾಬ್ಲಮ್ ಸರ್ ನಾನು ಮಾಡ್ತಿರೋದು ತಪ್ಪು ಅಂತ ನನಗೆ ಅನಿಸ್ತು ಅದಕ್ಕೆ ನಾನು ಅವನಿಗೆ ಫೋನ್ ಮಾಡಬೇಡ ಅಂತ ಅವಾಯ್ಡ್ ಮಾಡಿದೆ ಸರ್ ಅವಾಯ್ಡ್ ಮಾಡೋದಕ್ಕೆ ಏನು ಕಾರಣ ಕೊಟ್ರೋ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದೆ ಇದು ಕೂಡ ಸುಳ್ಳು ಹೌದು ಸರ್ ಯಾಕೆಂದ್ರೆ ನನಗೆ ಬೇರೆ ದಾರಿ ಇರಲಿಲ್ಲ ನಾನು ಹಾಗೆ ಹೇಳಲೇಬೇಕಾಗಿತ್ತು ಆದ್ರೆ ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್ ಹೇಳಿ ಶೇಖರ್ ಸರ್ ಯೋಗೇಶ್ ಲ್ಯಾಪ್ಟಾಪ್ ಓಪನ್ ಆಗಿದೆ ಗುಡ್ ಯೋಗೇಶ್ ಕೊಲೆ ಸಂಬಂಧಪಟ್ಟ ಹಾಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ ಎಸ್ ಸರ್ ಒಂದು ಲೆಟರ್ ಸಿಕ್ಕಿದೆ ಅದನ್ನ ಅವನು ಸಾಯುವಂತ ಕೆಲವೇ ಗಂಟೆಗಳ ಮುಂಚೆ ರಚನಾನಿಗೆ ಮೇಲ್ ಮಾಡಿದನು ಸರ್ ಯೋಗೇಶ್ನ ಮೇಲ್ ಇನ್ ಬಾಕ್ಸ್ ಓಪನ್ ಆಗಿದೆ ಆಕ್ಚುಲಿ ಅವನು ಯಾವಾಗಲೂ ಸೈನ್ ಇನ್ ಆಗಿರ್ತಿದ್ದ ನಾನು ಅದನ್ನು ಚೆಕ್ ಮಾಡಿದ್ದೀನಿ ಓಕೆ ಆ ಲೆಟರ್ನ ಇಮಿಡಿಯೇಟ್ ಆಗಿ ನನಗೆ ಫಾರ್ವರ್ಡ್ ಮಾಡು ಓಕೆ ಸರ್ ಅಂಕಿತ ಯೋಗೇಶ್ ಮರ್ಡರ್ ಆಗಕ್ಕೆ ಮೊದಲು ಒಂದು ಲೆಟರ್ ಬರೆದು ನಿನಗೆ ಮೇಲ್ ಮಾಡಿದ್ದ ಹೌದಾ ಲೆಟ್ರು ನಮಗೆ ಸಿಕ್ಕಿದೆ ಅಂತ ನೀನೀಗ ಸುಳ್ಳು ಹೇಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಹಲೋ ಡಾಕ್ಟರ್ ಪಾರ್ಥಸಾರ್ಥಿ ಹಿಯರ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದೆ ರಿಪೋರ್ಟಲ್ಲಿ ಏನಿದೆ ಅವನು ಸತ್ತಿರೋದು ಉಸಿರು ಕಟ್ಟಿರೋದ್ರಿಂದನೇ ಆದರೆ ಅವನ ಕುತ್ತಿಗೆನ ಯಾರು ಇಸ್ಕಿಲ್ಲ ಮತ್ತೊಂದು ಶಾಕಿಂಗ್ ನಿಲ್ತಿದೆ ಏನಾ ಅವನ ಹೊಟ್ಟೆ ಒಳಗಡೆ 30 ಡೇಂಜರಸ್ ಅನ್ಡೈಜೆಸ್ಟೆಡ್ ಪಿಲ್ ಸಿಕ್ಕಿದೆ ಇಸ್ ಇಟ್ ಎಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಇದು ಮರ್ಡರ್ ಕೇಸ್ ಅಂತ ನನಗೆ ಅನಿಸ್ತಾ ಇದೆ ಓಕೆ ಥ್ಯಾಂಕ್ ಯು ಸರ್ ಡಿಯರ್ ರಚನಾ ನಾನು ನಿನ್ನಿಂದ ದೂರ ಹೋದರೆ ನೀನು ಸಂತೋಷವಾಗಿರ್ತೀಯ ಅಂತ ಅಂದ್ಕೊಂಡಿದ್ದೀನಿ ಆ ದೇವರು ನಿನಗೆಲ್ಲ ಆಶೀರ್ವಾದ ಮಾಡಲಿ ನಿನ್ನ ಜೀವನ ತುಂಬ ಸಂತೋಷವಾಗಿರಲಿ ಅಂತ ಆಶಿಸ್ತೀನಿ ನನಗೆ ನನ್ನ ಜೀವನದಲ್ಲಿ ಸಿಗದೇ ಇರೋ ಎಲ್ಲ ಸಂತೋಷ ಆ ದೇವ್ರು ನಿನಗೆ ಕೊಡಲಿ ನಾನು ನಿನ್ನನ್ನು ಮದುವೆ ಆಗಬೇಕು ಅಂತಿದ್ದೀನಿ ಅನ್ನೋದನ್ನು ನನ್ನ ಕೈಲಿ ನಿನಗೆ ಅರ್ಥ ಮಾಡ್ಸೋಕ್ಕಾಗಲಿಲ್ಲ ನಾನು ನಿನ್ನ ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿದ್ದೀನಿ ಆದರೆ ನೀನು ನನಗೆ ಒಂದೇ ಒಂದು ಅವಕಾಶ ಕೊಡಲಿಲ್ಲ ಲೈಫ್ನಲ್ಲಿ ಕೆಲವು ವಿಷಯಗಳು ಅಚಾನಕ್ಕಾಗಿ ಎದುರಾಗುತ್ತೆ ಅದರಲ್ಲಿ ನಮಗೆ ನಮ್ಮ ಸುಖದ ಒಂದೇ ಒಳ್ಳೆಯ ಭವಿಷ್ಯ ಕಾಣಿಸೋದಕ್ಕೆ ಶುರುವಾಗುತ್ತೆ ಆದರೆ ಅದು ಕೇವಲ ಸ್ವಲ್ಪ ಸಮಯಕ್ಕಾಗಿರುತ್ತೆ ಅದರ ನಂತರ ಜೀವನಕ್ಕೆ ಯಾವ ಅರ್ಥನೂ ಇರೋದಿಲ್ಲ ನಮ್ಮ ಈ ಸಂಬಂಧ ನನಗೆ ಎಷ್ಟು ಸ್ಪೆಷಲ್ ಅಂದರೆ ನಮ್ಮ ಈ ಸಂಬಂಧ ಇಲ್ಲದೆ ನಾನು ನನ್ನ ಜೀವನನ ಕಲ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ನಿನಗೆ ನನ್ನ ನಿಜವಾದ ಪ್ರೀತಿ ಮೇಲೆ ನಂಬಿಕೆ ಬರೋದು ನನ್ನ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ಓದಿದಾಗ ಮಾತ್ರ ನಾನು ಇದನ್ನೆಲ್ಲ ಬದಲಾಯಿಸೋದಕ್ಕಾಗಿದ್ದರೆ ನಾನು ನಿನಗೆ ಅಕಸ್ಮಾತ್ ಹೇಳೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದರೆ ನಾನು ನಮ್ಮಿಬ್ಬರು ಜೀವನದ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀನಿ ಅಂತ ಮತ್ತೆ ನಾವಿಬ್ಬರು ಯಾವತ್ತಾದರೂ ಎಲ್ಲಾದರೂ ಯಾವುದೇ ಸಮಯದಲ್ಲಾದರೂ ಭೇಟಿಯಾಗ್ತೀವಿ ಅಂತ ಆಶಿಸ್ತೀನಿ ಏನಮ್ಮ ನೀವಿಬ್ಬರು ಯಾವತ್ತೂ ಭೇಟಿಯಾಗಲಿಲ್ವಾ ಇಲ್ಲ ಸರ್ ನಾವು ಯಾವತ್ತೂ ಭೇಟಿಯಾಗಿರಲಿಲ್ಲ ನನಗೆ ಅವ್ರ ಮೇಲೆ ಯಾವ ಫೀಲಿಂಗ್ಸು ಇರಲಿಲ್ಲ ಅಂತ ನಾನು ಅವ್ನು ಹೇಳಿದ್ದೆ ಒಬ್ಬನೇ ಮಗ ಅಂತ ತುಂಬ ಸಂತೋಷದಿಂದ ಬೆಳೆಸ್ದ ಸ್ಕೂಲ್ಗೆ ಸೇರಿದಾಗಿಂದ ಹಿಡಿದು ಇಂಜಿನಿಯರ್ ಮುಗಿಸಿ ಕೆಲಸಕ್ಕೆ ಸೇರೋವರೆಗೂ ಪ್ರತಿ ಹಂತದಲ್ಲೂ ಖುಷಿ ಪಟ್ಟ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್
ಮುಂದೆ ಇನ್ನು ದೊಡ್ಡ ಸಾಧನೆ ಮಾಡ್ತಾನೆ ದೊಡ್ಡ ಸಾಧನೆ ಮಾಡ್ತಾನೆ ಅಂತ ಹೇಳಿ ಸಿಕ್ ಸಿಕ್ಕರ ಹತ್ರ ಎಲ್ಲ ಎಳ್ಕೊಂಡು ಖುಷಿ ಪಟ್ಟ ಆದ್ರೆ ಇದು ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಕಣ್ಣು ಮುಂದೆ ಇರೋ ತಂದೆ ತಾಯಿ ಪ್ರೀತಿನ ಬಿಟ್ಟು ಯಾವ್ದು ಕಾಣದೆ ಇರೋ ಹುಡುಗಿ ಪ್ರೀತಿ ಹುಡುಕೊಂಡೋದ ಒಂದು ಚಿಕ್ಕ ಹುಡುಗಾಟ ಒಬ್ಬ ವ್ಯಕ್ತಿಯ ಜೀವನನೇ ಬಲಿ ತಗೊಂಡ್ಬಿಡ್ತು. ಜೊತೆಗೆ ಕೊಲೆಯಿಂದ ಆರಂಭವಾದ ಈ ಕೇಸ್ ಆತ್ಮಹತ್ಯೆಯಲ್ಲಿ ಕೊನೆಗೊಳ್ಳುತ್ತೆ. ಆದರೆ ಉದ್ದೇಶ ಏನೇ ಇದ್ರೂ ಯೋಗೇಶ್ನ ಆತ್ಮಹತ್ಯೆಗೆ ಪ್ರೇರೇಪಿಸಿದ ಕಾರಣಕ್ಕೆ ಅಂಕಿತಾಳ ಮೇಲೆ ಅಮೆಂಡ್ಮೆಂಟ್ ಟು ಸೂಸೈಡ್ ಆ್ಯಕ್ಟ್ನ ಬುಕ್ ಮಾಡಲಾಗುತ್ತೆ. ನಂತರ ಅದರ ಬದಲು IPC ಸೆಕ್ಷನ್ 420 ಪ್ರಕಾರ ಫ್ರಾಡ್ ಕೇಸ್ ಫೈರ್ ಮಾಡ್ತಾರೆ. ಸದ್ಯಕ್ಕೆ ಅಂಕಿತಾ ಬೇಲ್ ಮೇಲೆ ಹೊರಗಿದ್ದಾಳೆ. ಬದುಕು ಇರೋದು ಒಂದೇ, ಅದನ್ನು ಆದಷ್ಟು ಸುಂದರವಾಗಿ ಸಂತೋಷವಾಗಿ ಕಲಿಯೋ ಪ್ರಯತ್ನ ಮಾಡಬೇಕೆ ಹೊರತು ಸಣ್ಣ ಪುಟ್ಟ ಕಾರಣಗಳೆಲ್ಲ ಒಂದು ದೊಡ್ಡ ಬದುಕನ್ನು ಬಲಿ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಬದುಕನ್ನು ಪ್ರೀತಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಶುಭರಾತ್ರಿ.